ಬಂಗಾರಪೇಟೆ ತಾಲೂಕಿನಾದ್ಯಂತ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ರೈತರ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಮರಗಲ್ ಶ್ರೀನಿವಾಸ್ ಅವರು ರಾಮಕೃಷ್ಣ ಅವರಿಗೆ ಮನವಿ ನೀಡಿ ಆಗ್ರಹಿಸಿದ್ದಾರೆ। ರೈತ ಸಂಘದ ಜಿಲ್ಲಾಧ್ಯಕ್ಷ ಮರಗಲ್ ಶ್ರೀನಿವಾಸ್ ಮಾತನಾಡಿ ಮನೋ ಇಚ್ಛೆಯಂತೆ ಬೆಳಗ್ಗೆ 9 ಗಂಟೆಗೆ ವಿದ್ಯುತ್ ನೀಡಿದರೆ ಸುಮಾರು 4 ತಾಸಿನವರೆಗೂ ನೀಡುತ್ತೇವೆ ಎಂದು ನೆಪಕ್ಕೆ ಮಾತ್ರ ಹೇಳುತ್ತಾರೆ। ಆದರೆ 8 ಗಂಟೆ ನೀಡುವ ವಿದ್ಯುತ್ನಲ್ಲಿ 16 ಸಲ ವಿದ್ಯುತ್ ಅನ್ನು ಕಡಿತ ಮಾಡುತ್ತಾರೆ। ಮನಬಂದಂತೆ ರೈತರ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಎಂದು ತಿಳಿಸುತ್ತಾರೆ। ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಾದಂತ ರೈತರ ಜೊತೆನಲ್ಲಿ ಚಲ್ಲಾಟವಾಡುತ್ತಿರತಕ್ಕಂತ ಬೆಸ್ಕಾಂ ಅಧಿಕಾರಿಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕೆಎಸ್ ಪುಟಾಣಿ ಬಣದ ವತಿಯಿಂದ ಒಂದು ಮನವಿಯನ್ನು ನೀಡಲಾಯಿತು। ಏನಪ್ಪ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಹೇಳುತ್ತೆ ರೈತರಿಗೆ 3 ಫೇಸ್ ಕರೆಂಟ್ ಅನ್ನು ನಾವು 7 ಅವರ್ ಕೊಡ್ತಾ ಇದೀವಿ ಅಂತ। ಆದ್ರೆ 7 ಅವರ್ ಪೂರೈಕೆ ಮಾಡ್ತಕ್ಕಂತದ್ದು ತಾಂತ್ರಿಕ ದೋಷಗಳಿಂದ 7 ಗಂಟೆ ಪೂರೈಕೆ ಮಾಡಕಾಗ್ತಾ ಇಲ್ಲ ಅಂತ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಹೇಳಿರ್ತಾರೆ। ಏನು ಮತ್ತೆ ಲಕ್ಷಾಂತರ ರೂಪಾಯಿ ಬಂಡವಾಳ ಭೂಮಿನಲ್ಲಿ ಹಾಕಿ ರೈತನಿಗೆ ಕರೆಂಟ್ ಇಲ್ಲದ ಕಾರಣ ತನ್ನ ಬೆಳೆಗಳನ್ನು ಕೈಸುಕೊಳ್ಳತಕ್ಕಂತ ಪರಿಸ್ಥಿತಿ ಆಗ್ತಾ ಇದೆ। ಇವತ್ತು 3 ವರ್ಷಗಳಿಂದ ಕೊರೋನಾ ಅವಳಿಗೆ ತುತ್ತಾಗಿರತಕ್ಕಂತ ರೈತರಿಗೆ ಮತ್ತೊಂದು ಸಂಕಷ್ಟದ ಬರೆ ಇದ್ರೆ ಈಗ ಬೆಸ್ಕಾಂ ಅವರು ಕೊಡ್ತಾ ಇರತಕ್ಕಂತದ್ದು ತುಂಬಾ ಖಂಡನೀಯ ಅಂತ ನಾವು ಹೇಳ್ತಾ ಇದೀವಿ। ಹಾಗಾಗಿ ಏನು ಇವತ್ತು ಅವರು 8 ದಿನಗಳು ಸಮಯ ತಗೊಂಡಿದ್ದಾರೆ, ಏನು ಕೆಲವು ಕಾರಣದಿಂದ ಕಾಮಗಾರಿ ನಡೀತಾ ಇದೆ ಮತ್ತೆ ತಾಂತ್ರಿಕ ದೋಷದಿಂದ ಸ್ವಲ್ಪ ಇದಾಗಿದೆ। ಒಂದು 8 ದಿವಸದಿಂದ ಮತ್ತೆ ನಿಮಗೆ ನಾವು ಹಗಲಲ್ಲಿ 4 ಅವರು ರಾತ್ರಿಯಲ್ಲಿ 3 ಅವರು ಕರೆಂಟ್ ಕೊಡ್ತೀವಿ ಅಂತ ಇಲ್ಲಿ ಇರ್ತಕ್ಕಂಥ ಎ.ಡಬ್ಲ್ಯೂ ಸರ್ ಅವರು ಇವತ್ತು ನಮಗೆ ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ। ಏನು 8 ದಿನ ಅವಧಿಯೊಳಗಡೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ನಡೆದುಕೊಂಡ್ರೆ ನಮ್ಗೇನು ಅಭ್ಯಂತರ ಇಲ್ಲ। ಇಲ್ಲಾಂದ್ರೆ 9ನೇ ದಿವಸಕ್ಕೆ ಸುಮಾರು ತಾಲೂಕಿನಾದಂಥ ರೈತರು ಇಲ್ಲಿ ಬಂದು ಕೂತು ಧರಣಿ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತೇಳಿ ಇವತ್ತು ನಾವು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆ ವರ್ಗದವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ।